ಹೇ ಗಾಯಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನು ವಿಶ್ವ ಕಿಂಗ್ಡಮ್ ಸೊ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಸ್ವಲ್ಪ ಪಿ ಎಸ್ ಐ ಆಗಬೇಕಂತ ಕನಸ್ಕೊಂಡಿದ್ದೀರಿ ಯಾರೆಲ್ಲ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ ಪಡಿಬೇಕು ಅದರಲ್ಲಿ ಯಾವ ಒಂದು ಎಕ್ಸಾಮಲ್ಲಿ ಇಂಗ್ಲೀಷ್ ಇರುತ್ತೆ ಸೊ ಅಂಥವರೆಲ್ಲರಿಗೂ ಮತ್ತು ಯಾರೆಲ್ಲ ಯಾರಿಗೆಲ್ಲ ಇಂಗ್ಲೀಷ್ ಬರೋದಿಲ್ಲವೋ ಅಂಥವರೆಲ್ಲರಿಗಾಗಿ ಸುಮಾರು ಹಲವಾರು ದಿನಗಳಿಂದ ಸುಮಾರು ಒಂದು ಎಂಟರಿಂದ ಒಂಬತ್ತು ವೀಡಿಯೋಗಳನ್ನು ಮಾಡಿದ್ದೀನಿ ಯಾವುದೇ ಜಾಸ್ತಿ ಗ್ರಾಮರ್ ಇಲ್ಲಾರ್ದಂಗೆ ಮತ್ತು ಅದು ಕನ್ನಡ ಭಾಷೆಯ ಮುಖಾಂತರ ಯಾವ ರೀತಿ ನಾವು ಇಂಗ್ಲೀಷ್ ಕಲಿಬೇಕು ಎಂಬುದರ ಜೊತೆಗೆ ತುಂಬ ಸರಳ ಗ್ರಾಂಥಿಕ ಭಾಷೆಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ನಾವು ಹೇಗೆ ಇಂಗ್ಲೀಷನ್ನು ಕಲಿಬೇಕೆಂಬುದನ್ನು ನಾನು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಸೊ ನಾನು ವಿಶ್ವ ಕಿಂಗ್ಡಮ್ ಸೊ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂತಂದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸರ್ಕಾರಿ ಹುದ್ದೆಗಳಿಗೆ ಪಿ ಎಸ್ ಐ ಆರ್ ಎಸ್ ಐ ಕಾನ್ಸ್ಟೇಬಲ್ ಎಸ್ ಡಿ ಎಫ್ ಡಿ ಅಸಿಸ್ಟೆಂಟ್ ಪರ್ಪಸ್ ಸುಮಾರು ಹಲವಾರು ಹುದ್ದೆಗಳಿಗೆ ಸೊ ಆಯ್ಕೆ ಆದಂಥ ಒಬ್ಬ ವ್ಯಕ್ತಿ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋ ಭಾಗ ಟೆ ಪಾರ್ಟ್ ಟೆನ್ ಅಂತ ಕರಿತೀನಿ ನಾ ಇದಕ್ಕೆ ಸೊ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಒಂದು ಚಾನಲ್ನ ಪ್ಲೇ ಲಿಸ್ಟಿಗೆ ಹೋಗ್ರಿ ಇಂಗ್ಲೀಷ್ ಪರ್ ಪಿ ಎಸ್ ಐ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅದೇ ಪಾರ್ಟ್ ಒನ್ನಿಂದ ನೋಡ್ರಿ ನೀವು ತುಂಬ ಸರಳವಾಗಿದೆ ಈ ಒಂದು ವಿಡಿಯೋವನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಆ ವೀಡಿಯೋಗಳನ್ನು ನೋಡಿದ ಮೇಲೆ ಈ ವಿಡಿಯೋ ನೋಡ್ರಿ ಇಲ್ಲಾಂದರೆ ಫಸ್ಟ್ ಇದನ್ನು ನೋಡಿದ ಮೇಲೆ ಕೂಡ ಅದನ್ನು ನೋಡ್ಬೋದು ಸೊ ನಾನು ಇಂದಿನ ವೀಡಿಯೋಗಳಲ್ಲಿ ಒಂದು ಕತೆಯನ್ನು ಹೇಳಿದ್ದೆ ಈ ಇಂಗ್ಲೀಷ್ನಲ್ಲಿ ಟೆನ್ಸ್ಗಳು ಕಲಿಬೇಕು ಟೆನ್ಸ್ ಭಾಳ ಇಂಪಾರ್ಟೆಂಟ್ ಅರವತ್ತು ಪರ್ಸೆಂಟ್ ಇಂಗ್ಲೀಷ್ ಬರುತ್ತದೆ ಅದು ಟ್ರಾನ್ಸ್ಲೇಷನ್ ಇರಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಸೊ ಆ ಟೆನ್ಸನ್ನು ಕಲಿಬೇಕು ಅಂತ ಹೇಳಿದೆ ಹನ್ನೆರಡು ಟೆನ್ಸಸ್ಗಳದಾವ ಹನ್ನೆರಡು ಟೆನ್ಸನ್ನ ಹೆಂಗೆ ನೆನ್ಪಿಡ್ಕೊಳ್ಬೇಕು ಅಂತ ಒಂದು ಕತೆ ಅಂತ ಹೇಳಿದೆ ಒಂದು ಊರಿತ್ತು ಊರಾಗ ಮೂರು ಕೇರಿ ಇದ್ದವು ಕೇರಿಯಾಗ ನಾಲ್ಕು ಮನೆ ಇದ್ದು ಹನ್ನೆರಡು ಮನೆಗಳಿದ್ದವು ಈ ಹನ್ನೆರಡು ಮನೆಗಳಲ್ಲಿ ಒಂದನೇ ಮನೆ ಅಂತ ಎಷ್ಟ್ರಿ ಆವಾಗಲೂ ಸಿಂಪಲ್ ಅಂತ ಇತ್ತು ಕೇರಿ ಪ್ರೆಸೆಂಟು ಊರು ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇತ್ತು ಅದನ್ನು ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸೊ ಇವತ್ತೇನು ಮಾಡೋಣ ಎರಡನೇ ಮನೆಯಲ್ಲಿ ಹೋಗೋಣ ಎರಡನೇ ಮನೆಗೆ ಹೋಗೋಣ ನಮ್ಮ ಟೆನ್ತ್ ಸ್ಟೋರಿಯ ಎರಡನೇ ಮನೆಗೆ ಹೋಗೋಣ ಅಥವಾ ಎರಡನೇ ಟೆನ್ಸ್ ಅಂತ ಕರಿತೀವಿ ಸೊ ನಾನು ಹೇಳಿದೆ ಟೆನ್ ಸ್ಟೋರಿಯಲ್ಲಿ ಯಾವಾಗಲೂ ಎರಡನೇ ಮನೆ ಕಂಟಿನ್ಯೂಯಸ್ ಆಗಿರ್ತದೆ ಯಾವ ಅದ ಪ್ರೆಸೆಂಟ್ ಕೇರಿಯಲ್ಲಿದೆ ಊರು ಯಾವುದು ಟೆನ್ಸು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಸೊ ಈ ನಮ್ಮ ಸ್ಟೋರಿಯಲ್ಲಿ ಮಕ್ಕಳುಗಳು ಇದ್ದವು ಈ ಮನೆಯಲ್ಲಿ ಮಕ್ಕಳು ಯಾರಿದ್ದು ರೀ ಹ್ಯಾಮ್ ಈಸ್ ಆರ್ ಸೊ ಈ ಮನೆಯಲ್ಲಿ ಮಕ್ಕಳು ಯಾರಿದ್ದವು ಹ್ಯಾಮ್ ಈಸ್ ಆರ್ ಸೊ ಸ್ನೇಹಿತರೆ ಈವತ್ತು ಈ ಒಂದು ಕಂಟಿನ್ಯೂಯಸ್ ಪ್ರೆಸೆಂಟೆನ್ಸ್ ಮತ್ತು ಹೇಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯೂಸ್ ಆಗುತ್ತ ನಮ್ಮ ಕನ್ನಡ ಕನ್ನಡದಲ್ಲಿ ಮಾತನಾಡುವಾಗ ಅಬ್ಸರ್ವ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು ಅಟ್ ವೆರಿ ಫಸ್ಟ್ ನೋಡ್ರಿ ಕಂಟಿನ್ಯೂಯಸ್ ಪ್ರೆಸೆಂಟೆನ್ಸನ್ನ ಯಾವ ನಾನು ಹೇಳಿದೆ ಒಂದು ಟೆನ್ಸನ್ನ ಕಲಿಬೇಕಾದ್ರೆ ನಾವು ಏನೇನು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಅಂತಂದರೆ ಆ ಒಂದು ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಯಾವಾಗ ಆ ಟೆನ್ಸನ್ನ ಯೂಸ್ ಮಾಡ್ತೀವಿ ಮತ್ತು ಯಂಗ್ ಯೂಸ್ ಮಾಡ್ತೀವಿ ವೆನ್ ವಿ ಯೂಸ್ ಆ್ಯಂಡ್ ಅವ್ ವಿ ಯೂಸ್ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಮತ್ತು ಎಷ್ಟು ಸ್ಪೀಡಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ಅಂದರೆ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ಮೂರು ವಿಷಯಗಳನ್ನು ಗಮನ ಇಟ್ಕೋಬೇಕು ಅಂತ ಹೇಳಿದ್ದೆ ನಾನು ಹಾಗಾದರೆ ಫಸ್ಟ್ ನೋಡೋಣ ಯಾವಾಗ ಯೂಸ್ ಮಾಡ್ತೀವಿ ಈ ಒಂದು ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸನ್ನು ಸರ್ ನನಗೆ ಟೆನ್ಸ್ ನೆನಪೇ ಬರಲ್ಲ ಅಂತಂದರೆ ಆ ಒಂದು ಟೆನ್ಸ್ ಸ್ಟೋರಿ ಹೇಳಿದ್ವಿ ನೋಡಿರಿ ಅದನ್ನು ನೋಡಿರಿ ವಿಡಿಯೋ ನಂಬರ್ ಟೂ ಇರ್ಬೋದು ಮೇ ಬಿ ಅದು ಸೊ ಇಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಈ ಒಂದು ಕಂಟಿನ್ಯೂವಸ್ ಪ್ರೆಸೆಂಟೆನ್ಸ್ ಅಂದ್ರೆ ನಾವು ಮಾತನಾಡುವಾಗ ನಾವು ಮಾತನಾಡುವಾಗ ಕ್ರಿಯೆ ನಡೆಯುತ್ತಿದ್ದರೆ ನಾವು ಮಾತನಾಡುವ ವ್ಯಾಖ್ಯದ ಕ್ರಿಯೆ ನಡೆಯುತ್ತಿದ್ದರೆ ಅಂದ್ರೆ ಕೆಲಸ ನಡೀತಿರ್ಬೇಕು ರೀ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾತನಾಡುತ್ತಿದ್ದೇನೆ ಈಗ ನಾನು ಹೇಳ್ತಾ ಇದ್ದೀನಿ ಇದನ್ನು ಬಟ್ ಮಾತನಾಡುವ ಕೆಲಸ ನಡೀತಾ ಇದೆ ಮಾತನಾಡುವ ಕೆಲಸ ನಡೀತಾ ಇದೆ ಸೊ ಸೆಕೆಂಡ್ ಹೌಸ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಟೆನ್ಸ್ ಸೊ ಇಲ್ಲಿ ಯಾವಾಗ ಮಾತಾಡ್ತೀವಿ ಇದನ್ನು ಅಂತಂದರೆ ಮಾತನಾಡುವ ವ್ಯಾಖ್ಯದ ಕ್ರಿಯೆಯು ಪ್ರಸ್ತುತ ನಡೆಯುತ್ತಿದ್ದರೆ ಪ್ರಸ್ತುತ ನಡೆಯುತ್ತಿದ್ದರೆ ಅಂಥ ವ್ಯಾಖ್ಯಗಳನ್ನು ಈ ಟೆನ್ಸ್ನಲ್ಲಿ ಮಾತನಾಡಬೇಕು ಅಂದರೆ ಈಗ ನಡೀತಾ ಇರಬೇಕ್ರಿ ಕೆಲಸ ಸೊ ಯಾವಾಗ ಮಾತಾಡಬೇಕು ಕೆಲಸ ನಡೀತಿರ್ಬೇಕು ನಾನು ಮಾತನಾಡುತ್ತಿದ್ದೇನೆ ಮಾತನಾಡುತ್ತೇನೆ ಅಲ್ಲ ಮಾತನಾಡುತ್ತೇನೆ ಸಿಂಪಲ್ ಪ್ರೆಸೆಂಟೆನ್ಸ್ ಮಾತನಾಡಬೇಕು ಪಾರ್ಟ್ ಬಿ ವಾಂಟ್ ಟು ಐ ವಾಂಟ್ ಟಾಕ್ ಐ ಸ್ಪೀಕ್ ಅಥವಾ ಬೇರೆನೇರೆಲ್ಲ ಏಳು ಸಬ್ಜೆಕ್ಟ್ಗಳದ್ದಾವಂತ ಹಿಂದಿನ ಮೀಡಿಯಾ ನೋಡೋಣ ನೀವು ಎಲ್ಲ ಸಿಗುತ್ತೆ ಬೇಸಿಕ್ ಎಲ್ಲ ಸೊ ಇಲ್ಲಿ ನೋಡಿರಿ ಯಾವಾಗ ಮಾತಾಡ್ತೀವಿ ಕೆಲಸ ಕೆಲವೇ ಕ್ಷಣಗಳ ಐ ಮೀನ್ ನಡೀತಾ ಇರಬೇಕು ಪ್ರೆಸೆಂಟಾಗಿ ಕೆಲಸ ನಡೀತಿರ್ಬೇಕು ಆನ್ ಗೋಯಿಂಗ್ ಹಿಡಿತು ಇರಬೇಕು ಪ್ರೆಸೆಂಟಾಗಿ ಸೊ ಪ್ರಸ್ತುತ ನಡೆಯುವಂತಿದ್ದರೆ ಇದನ್ನು ಮಾತಾಡ್ತೀವಿ ಹೆಂಗೆ ಮಾತಾಡ್ತೀವಿ ಸೊ ಹೆಂಗೆ ಮಾತಾಡ್ತೀವಿ ಅನ್ನೋದಕ್ಕೆ ನಾನು ಫಾರ್ಮುಲಾ ಅಂತ ಹೇಳಿದ್ದೆ ಸೂತ್ರ ಅಂತ ಹೇಳಿದ್ದೆ ಸರ್ ಆ ಸೂತ್ರನ ನಾನು ನೆನಪಿರಲ್ಲ ಸರ್ ಐಸ್ಕೂಲ್ದಾಗ ಕಲ್ತಿದ್ದೀವಿ ಪಿ ಯು ಸಿದಾಗ ಕಲ್ತೀವಿ ನೆನ್ ಪಿಡ್ಕೊಳಕ್ಕೆ ಹೋಗ್ಬೇಡ ಹಿಂದಿನ ವೀಡಿಯೋಗಳನ್ನು ನೋಡಿದರೆ ನಾನು ಹೇಳಿದ್ದೆ ಸಬ್ಜೆಕ್ಟ್ ಅಂದರೆ ಏಳು ಅದಾವೆ ಸಬ್ಜೆಕ್ಟ್ಗಳಂದ್ರೆ ಏಳು ಅದಾವೆ ನಾನು ಎಂಟೈರ್ ಟೆನ್ ಸ್ಟೋರಿದಾಗ ಮಕ್ಕಳದಾವೆ ಎಲ್ಲ ಮನೆಗಳಲ್ಲಿ ಮಕ್ಕಳು ಅದಾವೆ ಫಸ್ಟ್ ವಿಡಿಯೋ ನೋಡ್ರಿ ನೀವು ಮಕ್ಕಳಂತೂ ನೆನಪಿರಲೇಬೇಕು ನಿಮಗೆ ನೆನಪಾದ ಮೇಲೆ ನಾನು ಮುಂಚೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕ್ರಿಯಾ ಪದದಲ್ಲಿ ಮೂರು ರೂಪಗಳದಾವೆ ಫಾರ್ಮ್ಸ್ ಆಫ್ ವರ್ಬ್ ಅಂತ ಕರಿತೀನಿ ಅದಕ್ಕೆ ಸಿಂಪಲ್ ಅಥವಾ ವಿ ಒನ್ ಪಾಸ್ಟ್ ಅಥವಾ ವಿ ಟು ಪರ್ ಪಾಸ್ಟ್ ಪಾರ್ಟಿಸಿಪಲ್ ವಿ ತ್ರೀ ಅಂತ ಅಷ್ಟು ನೆನ್ಪಿ ಹಿಂದಿನ ವಿಡಿಯೋಗಳ ನೆನ್ಪಿಟ್ಕೊಂಡ್ರೆ ಸಾಕು ಇಲ್ಲಿ ಮುಂದೇನು ಕಲಿಯೋದು ಅವಶ್ಯಕತೆ ಇಲ್ಲ ಜಸ್ಟ್ ಸುಮ್ಮನೆ ನಾವು ಅಪ್ಲೈ ಮಾಡ್ಕೊಂತ ಹೋದ್ರೆ ಸಾಕು ಇಲ್ಲಿ ನೋಡಿ ಹೆಂಗೆ ಏಳು ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟ್ ತೊಗೋರಿ ಏನು ಸರ್ ಸಬ್ಜೆಕ್ಟ್ ಅಂದ್ರೆ ನಾವುಗಳ್ರಿ ಈಗ ನಾನು ಅವನು ಅವಳು ಅವರು ಅದು ಇವನು ಒಡ್ಸಟ್ಟು ಇವನು ಮತ್ತು ಒಡ್ಸಟ್ಟ ನೀನು ಸೊ ಇವುಗಳೆಲ್ಲ ಸಬ್ಜೆಕ್ಟ್ಗಳಂತ ಕರಿತೀವಿ ನಾವು ಸೊ ಸಬ್ಜೆಕ್ಟ್ ಹೇಳದಾಗ ಯಾವ್ದಾರು ಒಂದು ಸಬ್ಜೆಕ್ಟ್ ತೊಗೊಳ್ರಿ ಈ ಮತ್ತೆ ಏನು ಆಡ್ ಮಾಡಿರಿ ಅಂತಂತಂದ್ರೆ ಈ ಕಂಟಿನ್ಯೂವಸ್ ಪ್ರೆಸೆಂಟೆನ್ಸಲ್ಲಿ ಮಕ್ಕಳು ಯಾರ್ಯಾರು ಅದಾರೀ ಹ್ಯಾಮ್ ಹೀಸ್ ಆರ್ ಮೂರು ಜನ ಮಕ್ಕಳು ಅದಾರ ಸೊ ಮೂರು ಜನ ಮಕ್ಕಳು ಮಕ್ಕಳನ್ನೇ ಹ್ಯಾಡ್ ಮಾಡಿರಿ ಮಕ್ಕಳಾದ ವರ್ಬ್ ಹ್ಯಾಡ್ ಮಾಡಿ ವರ್ಬ್ ಆದಮೇಲೆ ಐ ಎನ್ ಜಿ ಹ್ಯಾಡ್ ಮಾಡಿ ಭಾಳ ಜನ ನಾವು ಏನು ಮಾಡ್ತೀವಿ ಐ ಎನ್ ಜಿ ನೋಡಿದಾಗ ಕೆಲಸ ಅಂತ ನೋಡ್ತೀವಿ ಈಗ ನಡೆಯಕತ್ತ ಮುಂದೆ ಭಾಳ ಬರ್ತಾವ ವರ್ಬ್ ಫಾರ್ಮ್ ನೋಡ್ಬೇಡ್ರಿ ಐ ಎನ್ ಜಿ ಹಚ್ಚ್ರಿ ಐ ಎನ್ ಜಿ ಆದ್ಮೇಲೆ ಆ ವರ್ಬ್ ಹೆಂಗಿರ್ಬೇಕಂತ ಗೊತ್ತೇನ್ರಿ ರೀ ಈ ವರಬ್ ವಿ ಒನ್ ಇರ್ಬೇಕು ವರ್ಬ್ ವಿ ಒನ್ ಇರ್ಬೇಕು ಐ ಎನ್ ಜಿ ಹಚ್ಬೇಕು ಸೊ ಹಾಗಾದ್ರೆ ಎಲ್ಪಿಂಗ್ ವರ್ಬ್ಸ್ ಯಾವ ಈ ಮಕ್ಕಳ ಎಲ್ಪಿಂಗ್ ರೀ ಈ ಮನೆಯಲ್ಲಿರುವಂಥ ಮಕ್ಕಳಿಗೆ ನಾವು ಎಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ ನೋಡಿರಿ ಇಲ್ಲೊಂದು ಸಿಂಪಲ್ಲಾಗಿ ಹಚ್ಚೋಣ ಈಗ ಐ ಅಂತ ತೊಗೊಳ್ರಿ ಐ ಅಂದರೆ ನಾನು ಹ್ಞೂ ಸೇ ಫಾರ್ ಎಕ್ಸಾಂಪಲ್ ವರ್ಬ್ನ ಯಾವುದು ಗೋ ಅಂತ ತೊಗೊಳ್ಳೋಣ ಐ ಏನು ಹಚ್ಬೇಕಂತ ಆ್ಯಾಮ್ ಈಜಾರ್ ಸರ್ ಮೂರು ಜನ ಮಕ್ಕಳದವ ಇಲ್ಲಿ ಯಾವ್ದು ಹಚ್ಬೇಕು ನೋಡ್ರಿ ಐಗೆ ನಾನು ಅನ್ನೋದಕ್ಕೆ ಹ್ಯಾಮ್ ಬರ್ತೈತೆ ಕೇವಲ ಆ ಆಯ್ಗೆ ಮಾತ್ರ ಬರ್ತೈತೆ ಈಜ್ ಅನ್ನೋದು ಸಿಂಗು ಪರ್ಸನ್ಸ್ ಹೇಳಿ ನೋಡ್ರಿ ನಾನು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಸೊ ಥರ್ಡ್ ಪರ್ಸನ್ ಸಿಂಗ್ ಈ ಸಿ ಇಟ್ ಸಿಂಗುಲರ್ ದೇ ಪ್ಲೂರಲ್ ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಿಗೆ ಈಸ್ ಬರ್ತದೆ ಮಿಕ್ಕಿದವಕ್ಕೆಲ್ಲ ಹಾರ್ ಬರ್ತೈತಿ ಸೊ ಇಲ್ಲಿ ್ಯಾಮ್ ಹ ಹ್ಯಾಮ್ ವರ್ಬ್ ಏನ್ರಿ ಗೋ ಐ ಎನ್ ಜಿ ಹಚ್ಬಿಡ್ರಿ ಐ ಎಮ್ ಗೋಯಿಂಗ್ ನಾನು ಹೋಗುತ್ತಿದ್ದೇನೆ ಕನ್ನಡ ಇಸ್ ವೆರಿ ಇಂಪಾರ್ಟೆಂಟಾ ಕನ್ನಡದಲ್ಲಿ ಹೋಗುತ್ತಿದ್ದೇನೆ ಕೆಲಸ ನಡೆಯುತ್ತಿದೆ ಅಂದರೆ ಐ ಎನ್ ಜಿ ಬರಬೇಕು ಹ್ಯಾಮ್ ಬರಬೇಕು ಎಲ್ಲಾದರೂ ಹ್ಯಾಮಿಝಾರ್ ಬಂತು ಅಂತಂದ್ರೆ ಅಲ್ಲಿ ಐ ಎನ್ ಜಿ ಬರ್ಬೇಕನ್ನ ನೆನ್ಪಿಟ್ಕೊಳ್ಬೇಕು ಹ್ಯಾಮಿಝಾರ್ ಬಂದಲ್ಲಿ ಐ ಎನ್ ಜಿ ಬರಬೇಕು ಬಾ ಸರಿ ಐ ಎಂ ಗೋ ಅಂತೀವಿ ನಾವು ದಟ್ ಇಸ್ ರಾಂಗ್ ನಾವು ಇಲ್ಲಿವರೆಗೆ ನಾವು ಕಲ್ತಂಥ ಭಾಷೆ ಹೆಂಗಿತ್ತು ಅಂದರೆ ಐ ಆಮ್ ಗೋ ಐ ಆಮ್ ವೆಂಟ್ ಐ ವಾಸ್ ವೆಂಟ್ ದಟ್ ದಟ್ ಈಸ್ ನಾನ್ ಸೆನ್ಸ್ ದಟ್ ಇಸ್ ನಾ ಅದು ಬಟ್ಲರ್ ಇಂಗ್ಲೀಷ್ ಬಟ್ಲರ್ ಇಂಗ್ಲೀಸ್ ಕಂಗ್ಲೀಸ್ ಅಂತ ನಾವು ಕರಿತೀವಿ ಸೊ ಗ್ರಾಮೆಟಿಕಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೇಲ್ ಆಗೋದಿದ್ದೀನಿ ಸೊ ರೀ ಹಿಂಗೂ ಬರ್ತೇವೆ ಕ್ವಶನ್ ಸರ್ ನಾನು ಹೇಳ್ತೀನಿ ನಾನು ನೀವು ಪೇಷನ್ಸ್ನಿಂದ ಹನ್ನೆರಡು ವೀಡಿಯೋಗಳನ್ನು ಕೇಳಿರಿ ಹನ್ನೆರಡು ವೀಡಿಯೋಗಳ ಮೇಲೆ ಗ್ರೂಪ್ಸಿದಾಗ ಬಂದಂಥ ಕ್ವಶನ್ಸ್ ಹನ್ನೆರಡು ಟೆನ್ಸ್ ಮೇಲೆ ಗ್ರೂಪ್ ಇದ್ದಾಗ ಬಂದಂಥ ಕ್ವಶನ್ಸ್ ನಾನು ನಿಮಗೆ ಆನ್ಸ್ ಆನ್ಸರ್ ಮಾಡ್ತೀನಿ ತಾಳ್ಮೆ ಇರಲಿ ಸೊ ನೋಡಿರಿ ಐ ಆಮ್ ಗೋಯಿಂಗ್ ಮುಂದೆ ಏನಾದರೂ ಹಚ್ಚರಿ ಎಲ್ಲಿಗೆ ಹೋಗ್ತೀರಿ ಶಾಲೆಗೆ ಹೋಗ್ತೀರಿ ಗೋಯಿಂಗ್ ಸ್ಕೂಲ್ ಯಾಕೆ ಹೋಗ್ತೀರಿ ಓದಕ್ಕೆ ಹೋಗ್ತೀವಿ ಮುಂದೆ ಏನಾದರೂ ರೀ ಮೇನ್ ನಮ್ಗೆ ಇದು ಈ ಪಾರ್ಟ್ ಬಂತಂದ್ರೆ ಮುಂದಿಂದ ಏನಾದರೂ ಹೊಚ್ಕಡೆ ರೈಟ್ ಅದು ಕರೆಕ್ಟ ಸೊ ಅಂತ ಗೊತ್ತಾಯ್ತು ನಾವು ಯಂಗ್ ಕಲಿತೀವಂತ ಸರ್ ನಮಗೆ ಈ ಹ್ಯಾಮ್ ಇಲ್ಲೇ ಹಚ್ಬೇಕಂತ ಗೊತ್ತಾಗಿಲ್ಲ ಸರ್ ಅದಕ್ಕೊಂದು ರೆಡಿಮೇಡ್ ಅದ ಆ ರೆಡಿಮೇಡ್ ಇರೋದಕ್ಕೆ ನಾನು ಏನಂತ ಕರಿತೀನಿ ಅಂತಂದರೆ ಕಂಡೀಷನ್ಸ್ ಅಂತ ಕರಿತೀನಿ ಸೊ ಈಗ ಕಂಡೀಷನ್ಸ್ ನೋಡೋಣ ನೋಡ್ರಿ ಕಂಡೀಷನ್ಸ್ ಸೊ ಈ ಕಂಡೀಷನ್ಸ್ ಅಂತಂದ್ರೆ ಏನಿಲ್ಲ ನಾವು ಹೆಂಗೆ ಒಂದು ಟೆನ್ಸ್ನಲ್ಲಿ ಸ್ಪೀಡಾಗಿ ಮಾತಾಡಬೇಕು ಮತ್ತು ಎಷ್ಟು ನಮುನು ಮಾತಾಡಬೋದು ಎಷ್ಟು ಪ್ರಕಾರ ಮಾತಾಡ್ಬೋದು ನೋಡ್ರಿ ಇವಾಗ ನಾನು ಹೋಗುತ್ತೇನೆ ಇದನ್ನು ಎಷ್ಟು ಪ್ರಕಾರ ಮಾತಾಡ್ಬೋದು ನಾನು ಹೋಗುತ್ತೇನೆ ಅನ್ಬೋದು ಸಾರಿ ಹೋಗುತ್ತಿದ್ದೇನೆ ನಾಟ್ ಹೋಗುತ್ತೇನೆ ನಾನು ಕೆಲಸ ನಡೀತಿರ್ಬೇಕಲ್ಲ ನಾನು ಹೋಗುತ್ತಿದ್ದೇನೆ ನಾನು ಹೋಗುತ್ತಿಲ್ಲ ಪ್ರೆಸೆಂಟಾಗಿ ಹೇಳ್ಬೇಕು ನಾನು ಹೋಗು ಅಲ್ಲ ಹೋಗುತ್ತಿಲ್ಲ ನಾನು ಹೋಗುತ್ತಿದ್ದೇನೆಯೇ ನಾನು ಹೋಗುತ್ತಿದ್ದೇನೆಯೇ ನಾನು ಹೋಗುತ್ತಿಲ್ಲವೇ ನಾಲ್ಕನ ಇದನ್ನು ನಾಲ್ಕಾ ಥರ ಮಾತಾಡ್ಬೋದಾ ಈ ಯಾವುದೇ ಭಾಷೆದಾಗ ನಾಲ್ಕಾ ಥರ ಮಾತಾಡೋದಕ್ಕೆ ನಾವು ಸೆಂಟೆನ್ಸ್ನ ಸ್ವರೂಪ ಅಂತ ಹಿಂದಿನ ವೀಡ್ಯೋದಾಗ ನೋಡಿ ನೋಡಿರಿ ಯಾವುದೋ ಒಂದು ವೀಡ್ಯೋದಲ್ಲಿ ಹೇಳಿದ್ವಿ ನೋಡ್ರಿ ಸೆಂಟೆನ್ಸ್ಗಳಲ್ಲಿ ನಾಲ್ಕ ಪ್ರಕಾರ ಅದಾವೆ ಪಾಸಿಟಿವ್ ಸ್ಟೇಟ್ಮೆಂಟ್ ಪಾಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ಕ್ವೆಶನು ನೆಗೆಟಿವ್ ಕ್ವೇಶನ್ ಸೊ ಇಷ್ಟೇ ಮಾತಾಡ್ಬೇಕು ಇವನ್ ಹೆಂಗೆ ಸ್ಪೀಡ್ ಮಾತಾಡ್ಬೇಕು ಅನ್ನೋದಕ್ಕೆ ನಾನು ಏನಂತ ಹೆಸ್ರು ನಾವು ಅಂದರೆ ಕಂಡೀಷನ್ಸ್ ಅಂತ ಹೆಸರು ಕೊಟ್ಟಿದ್ದೀನಿ ಈ ಕಂಡೀಷನ್ ಒಂದು ಅಟೆನ್ಸನ್ ಕಲಿಬೇಕಾದ್ರೆ ಯಾವಾಗ ಯೂಸ್ ಮಾಡ್ತೀವಿ ಹೆಂಗೆ ಯೂಸ್ ಮಾಡ್ತೀವಿ ಫಾರ್ಮುಲಾ ಆ್ಯಂಡ್ ಎಷ್ಟು ಸ್ಪೀಡಾಗಿ ಯೂಸ್ ಮಾಡ್ತೀವಿ ಇದು ಮೂರು ಗೊತ್ತಿದ್ರೆ ಸಾಕು ಸೊ ಏನು ಸರ್ ಕಂಡೀಷನ್ಸು ಅಂತಂದರೆ ಏಳು ಸಬ್ಜೆಕ್ಟ್ಗಳದಾವ ನಾಲ್ಕು ವ್ಯಾಖ್ಯಗಳದಾವೆ ಏಳು ಸಬ್ಜೆಕ್ಟ್ಗಳಿಗೆ ನಾಲ್ಕು ನಾಲ್ಕು ವ್ಯಾಖ್ಯೆ ಬರ್ತಾವೆ ಸೊ ಐ ಅನ್ನೋದು ಒಂದು ಸಬ್ಜೆಕ್ಟ್ ಅಪ್ಪ ಐ ಎಮ್ ಮತ್ತು ಇಲ್ಲಿ ಇದ್ರ ಅರ್ಥ ಹುಡ್ಕೋಕೆ ಹೋಗ್ಬೇಡ್ರಾ ಐ ಎಮ್ ಅಂದ್ರೆ ನಾನು ಇದ್ದೇನೆ ಅದು ಬೇರೆ ಇಲ್ಲಿ ಹ್ಯಾಮ್ ಅನ್ನೋದು ಎಲ್ಪಿಂಗ್ ಪಿಂಗ್ ಹೊರಬಾಗಿ ಯೂಸ್ ಮಾಡಕತ್ತಾರ ಈ ಹ್ಯಾಮನ್ನು ಎಲ್ ಪಿಂಗ್ ಹೊರಬಾಗಿ ಯೂಸ್ ಮಾಡಿದಾಗ ಅದಕ್ಕೆ ಯಾವುದು ಅರ್ಥ ಇರಲ್ಲ ಯಾವುದೇ ಒಂದು ವರ್ಬನ್ನು ಮೇನ್ ವರ್ಬಾಗಿ ಯೂಸ್ ಮಾಡಿದರೆ ಮಾತ್ರ ಅರ್ಥ ಇರ್ತದೆ ಸೊ ಮುಂದೆ ಹೇಳ್ತೀನಿ ನಾನು ಮೇನ್ ವರ್ಬಾಗಿ ಯಾವಾಗ ಯೂಸ್ ಮಾಡ್ತಾರೆ ಎಲ್ಪಿಂಗ್ ವರ್ಬ್ ಆಗಿ ಯಾವಾಗ ಯೂಸ್ ಅಂತ ಸೊ ಇಲ್ಲಿ ಜಸ್ಟ್ ಇದಕ್ಕೆ ಮೀನಿಂಗ್ ಹುಡ್ಕೋಕೆ ಹೋಗ್ಬೇಡ್ರಿ ಜಸ್ಟ್ ಯೂ ಕಂಡೀಷನ್ಸ್ ರೀ ನಿಮಗೆ ಮುಂದಿದ್ರೆ ವರ್ಬ್ ಮುಂದೆ ವರ್ಬ್ ಹಚ್ಚಿದ್ರೆ ಸಾಕು ಐ ಆಮ್ ವರ್ಬ್ ಗೋಯಿಂಗ್ ಐ ಆಮ್ ಡೂಯಿಂಗ್ ಐ ಆಮ್ ಸ್ಪೀಕಿಂಗ್ ಯಾವುದಾದ್ರೂ ವರ್ಬ್ ಹಚ್ಚಿರಿ ನಾನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇಲ್ಲ ಐ ಆಮ್ ನಾಟ್ ಸ್ಪೀಕಿಂಗ್ ನಾನು ಮಾತಾಡ್ತಾ ಇದ್ದೀನಾ ಯಮ್ ಐ ಸ್ಪೀಕಿಂಗ್ ಮುಂದೆ ವರ್ಬ್ ಬಚ್ಚರೆ ಸಾಕು ನಾನು ಮಾತಾಡ್ತಾ ಇಲ್ವಾ ಎಮ್ ಐ ನಾಟ್ ಸ್ಪೀಕಿಂಗ್ ವೆರಿ ಸಿಂಪಲ್ ಸೊ ರೆಡಿಮೇಡ್ ಅಂದಂಗೆ ಬಸ್ಟ್ ವರ್ಬಚ್ಬಿಟ್ರೆ ಸಾಕು ಪ್ರಾಕ್ಟೀಸ್ ಪರ್ಫೆಕ್ಟ್ ಆಗುತ್ತೆ ಸೊ ನೋಡ್ರಿ ಹ್ಯಾ ಆಮ್ ಐ ಆಮ್ ನಾಟ್ ಯಮ್ ಐ ಎಮ್ ಐ ನಾಟ್ ವಿ ಆರ್ ವಿ ಆರ್ ಆ್ಯಂಡ್ ಹಾರ್ ವಿ ನೋಡ್ರಿ ವಿ ಆರ್ ವಿ ಆರ್ ನಾಟ್ ವಿ ಆರ್ ನಾಟ್ ಟು ರೈಟ್ ವಿ ಆರ್ ಎಂಟ್ ಅಂತಾರೆ ಸ್ವಲ್ಪ ಸ್ಪೀಡಾಗಿ ಬಂತಂದ್ರೆ ವಿ ಆರ್ ಎಂಟ್ ಅಂತಾರೆ ಕನ್ಫ್ಯೂಸ್ ಆಗೋಗ್ಬಾರ್ದು ವಿ ಆರ್ ನಾಟ್ ಅಂದರೆ ಸಪ್ರೇಟ್ ಸ್ವಲ್ಪ ನಾವೇನು ಜೋಡಿಸಿ ಬರೆಯೋದು ಅಂತ ಕರಿತೀವಲ್ಲ ಸೊ ಆರ್ ವಿ ಆರ್ ಅಂಟ್ ವಿ ಅಥವಾ ಆರ್ ನಾಟ್ ವಿ ಸೊ ಮೂರನೇದು ನೋಡ್ರಿ ಯು ಆರ್ ಯು ಆರ್ ಎಂಟ್ ಆರ್ ಯು ಆರ್ ಅಂಟ್ ಯು ಅಥವಾ ಆರ್ ನಾಟ್ ಯು ಈಸ್ ಈಸ್ ಅಂಟ್ ಅಥವಾ ಈಸ್ ನಾಟ್ ಈಸ್ ಇ ಈಸ್ ನಾಟ್ ಇ ಸೊ ಶಿ ಈಸ್ ಶಿ ಇಸ್ ಅಂಟ್ ಇ ಸಿ ಇಸ್ ಅಂಟ್ ಶಿ

ಅದ್ರ ಮುಂದೆ ನೀವು ವರ್ಗ್ ಬಚ್ಚಿದ ಒಂದು ವರ್ಗ್ ಬಚ್ಚಿದ್ರೆ ಸಾಕ್ರಿ ನೀವು ಎಷ್ಟು ಸ್ಪೀಡ್ ಪರ್ಫೆಕ್ಟ್ ಆಗ್ಬೇಕು ನೀವು ಅಂದ್ರೆ ನೋಡಿರಿ ಒಂದು ಸಬ್ಜೆಕ್ಟ್ಗೆ ನಾಲ್ಕು ಅದ ಒಂದು ಸಬ್ಜೆಕ್ಟ್ಗೆ ನಾಲ್ಕು ವ್ಯಾಖ್ಯೆಗಳದಾವೆ ಎಷ್ಟು ಸಬ್ಜೆಕ್ಟ್ಗಳದಾವೆ ಏಳು ಸಬ್ಜೆಕ್ಟ್ ಅದಾವೆ ಟ್ವೆಂಟಿ ಏಟ್ ಟೈಮ್ಸ್ ಒಂದು ಪದನ್ನ ಅನ್ಬೋದು ಹೆಂಗೆ ಅನ್ಬೋದು ಸೇ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು ಹೊಸ ವರ್ಬ್ ಬದಪ್ಪ ಹೊಸ ವರ್ಬ್ ಏನು ಸಿಂಕ್ ಸಿಂಕ್ ಅಂದರೆ ಮುಳುಗು ಅಂತ ಅರ್ಥ ಎಸ್ ಐ ಎನ್ ಕೆ ಸಿಂಕ್ ಅಂದರೆ ಮುಳುಗು ಇದನ್ನು ನಾಲ್ಕು ಥರ ನನ್ನ ಪ ನನಗೆ ಈ ವರ್ಬ್ ಫಸ್ಟ್ ಟೈಮ್ ನೋಡಿ ನಾನು ಪರ್ಫೆಕ್ಟ್ ಆಗ್ಬೇಕು ವರ್ಬನ್ನ ಮರ್ಯೋಕ್ಕೆ ಹೋಗ್ಬಾರ್ದು ಇಪ್ಪತ್ತೊಂದು ಸರಿ ಗೊತ್ತಿಲ್ಲಾರ್ದಂಗೆ ಬಂದರೆ ಮರೆಯಲ್ಲ ಹೆಂಗೆ ನೋಡಿರಿ ಐ ಆಮ್ ಸಿಂಕಿಂಗ್ ನಾನು ಮುಳುಗ್ತಾ ಇದ್ದೀನಿ ಮುಳುಗುತ್ತೇನೆ ಅಲ್ಲ ಮುಳುಗ್ತಾ ಇದ್ದೀನಿ ಕೆಲಸ ನಡಿಬೇಕಲ್ಲ ಕೆಲಸ ನಡೆದಿರ್ಬೇಕು ಈಗ ಮುಳುಗತ್ರ ಇವಾಗ ನಾನು ನನಗೇನು ರೀ ಆ ಪದ ಪರ್ಫೆಕ್ಟ್ ಆಗ್ಬೇಕು ನನಗೆ ನಾನು ಮುಳುಗ್ತಾ ಇದ್ದೀನಿ ಅವ್ರು ಮುಳುಗ್ತಾ ಇದ್ದೀನಿ ಇದು ಇಲ್ಲಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ಆ ಪದ ನಾನು ನೆನಪಿರ್ಬೇಕು ನನಗೆ ವೆಕ್ಯಾಬುಲರ್ ಇನ್ಕ್ರೀಸ್ ಆಗ್ಬೇಕು ನನಗೆ ಗ್ರಾಮರ್ ಪರ್ಫೆಕ್ಟ್ ಆಗ್ಬೇಕು ನನಗೆ ಈ ಒಂದು ಮಾತಾಡೋ ರೀತಿಯನ್ನು ನೋಡ್ರಿ ಐ ಆಮ್ ಸಿಂಕಿಂಗ್ ನಾನು ಮುಳುಗ್ತಾ ಇದ್ದೀನಿ ನಾನು ಮುಳುಗ್ತಾ ಇಲ್ಲ ಐ ಆಮ್ ನಾಟ್ ಸಿಂಕಿಂಗ್ ಜಸ್ಟ್ ಐ ಆಮ್ ನಾಟ್ ಆ್ಯಾಮ್ ಐ ಸಿಂಕಿಂಗ್ ನಾನು ಮುಳುಗ್ತಾ ಇದ್ದೀನಿ ಆ್ಯಾಮ್ ಐ ಸಿಂಕಿಂಗ್ ಜಸ್ಟ್ ಸಿಂಕಿಂಗ್ ಅಂತ ಹೇಳೋ ಮಾಡ್ರಿ ಸಾಕು ಆ್ಯಮ್ ಐ ನಾಟ್ ಸ್ಪಿಂಕ್ ಸಿಂಕಿಂಗ್ ಸೊ ಇದೇ ಥರ ಹೇಳುಕ್ಕೆ ಈಸ್ ಸಿಂಕಿಂಗ್ ಅವನು ಮುಳುಗ್ತಾ ಇದ್ದಾನೆ ಈ ಇಸ್ ನಾಟ್ ಸಿಂಕಿಂಗ್ ಅವ್ನು ಮುಳುಗ್ತಾ ಇಲ್ಲ ಈಜಿ ಸಿಂಕಿಂಗ್ ಅವನ್ ಮುಳುಗ್ತಾ ಇದಾನ ಈಜಿ ನಾಟ್ ಸಿಂಕಿಂಗ್ ಅಥವಾ ಇಸಂಟ್ ಈ ಸಿಂಕಿಂಗ್ ಅವ್ನು ಮುಳುಗ್ತಾ ಇಲ್ವಾ ಸೊ ಈ ನಾಲ್ಕ ಮಾತಾಡ್ಬೋದು ಏಳು ಸಬ್ಜೆಕ್ಟ್ ಅದಾವ ಏಳು ಸಬ್ಜೆಕ್ಟ್ಗೆ ಎಷ್ಟು ಸ್ಪೀಡ್ ಆಗಬೇಕು ನೀವು ಕಂಡೀಷನ್ಸ್ ಅಂತಂದ್ರೆ ಜಸ್ಟ್ ಒಂದು 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 ಒನ್ ಮಿನಿಟ್ದಲ್ಲಿ ಹೇಳ್ಬೋದು ರೀ ಇವನ್ನ ನೋಡಿರಿ ಐ ಆಮ್ ನಾಟ್ ಐ ಸಾರಿ ಐ ಎಮ್ ಐ ಎಮ್ ನಾಟ್ ಎಮ್ ಐ ಎಮ್ ಐ ನಾಟ್ ವಿ ಆರ್ ವಿ ಆರ್ ಎಂಟ್ ಆರ್ ವಿ ಆರ್ ಎಂಟ್ ಯು ಯು ಆರ್ ಯು ಆರ್ ಎಂಟ್ ಆರ್ ಯು ಆರೆಂಟ್ ಯು ಇ ಈಸ್ ಇಸಂಟ್ ಈಸಿ ಇಸಂಟ್ ಈ ಶಿ ಇಸ್ ಯು ಇಝಂಟ್ ಈಸ್ ಸಿ ಸಿ ಇಟ್ ಈಸ್ ಇಟ್ ಈಸಂಟ್ ಈಸ್ ಇಟ್ ಇಸ್ ದೇ ಆರ್ ದೇರ್ ಎಂಟ್ ಆರ್ ದೇ ಆರ್ ದೇ ಟ್ವೆಂಟಿ ಏಟ್ ಟೈಮ್ಸ್ ಒಂದು ವರ್ಬು ತೊಗೊಳ್ರಿ ಸಿಂಕನ್ನು ಸಿಂಪಲ್ ಪ್ರೆಸೆಂಟೆನ್ಸ್ನೇ ಮಾತಾಡ್ರಿ ಐ ಸಿಂಕ್ ನಾನು ಮುಳುಗುತ್ತೇನೆ ಮುಳುಗ್ತಾ ಇಲ್ಲ ಮುಳುಗುತ್ತೇನೆ ಕೆಲವೇ ಕ್ಷಣಗಳಲ್ಲಿ ನಡೀತದೆ ಅಲ್ಲಿ ಐ ವಾಂಟ್ ಟು ಸಿಂಕ್ ಪಾರ್ಟ್ ಬಿ ಐ ವಾಂಟ್ ಟು ಸಿಂಕ್ ನಾನು ಮುಳುಗಬೇಕು ಬೇಕು ಅನ್ನೋ ಕೊನೆ ಆಗಬೇಕು ಇಲ್ಲಿ ಐ ಆಮ್ ಸಿಂಕಿಂಗ್ ಅಲ್ಲಿ ಇಪ್ಪತ್ತೆಂಟು ಸಲ ಎರಡನೇ ಬಿ ಪಾರ್ಟ್ ಬಿದಾಗ ಇಪ್ಪತ್ತೆಂಟು ಸಲ ಇಲ್ಲಿ ಇಪ್ಪತ್ತೆಂಟು ಸಲ ಒಂದು ಶಬ್ದ ಎಷ್ಟು ಸಾಧ್ಯ ಆಗುತ್ತೆ ರೀ ಸರ್ ಬರೇ ಹೊರಬನ್ನಷ್ಟೇ ಯೂಸ್ ಮಾಡಬೇಕು ನಾವು ಮುಂದೆ ಮಾಡಿರಿ ನಿಮ್ಗೆ ಯಾವುದೋ ಒಂದು ಅಥವಾ ಹೊಸ ಪದ ಬಂದೈತೆ ಅಂತ ರೀ ಹಾಂ ಎಲ್ಲೋ ಒಂದು ಯಾವುದೋ ಒಂದು ಹೊಸ ಪದ ಬಂದೈತೆ ನಿಮಗೆ ನಿಮಗೆ ಗೊತ್ತೇ ಇಲ್ಲ ಆ ಪದ ಆ ಪದನ ಮುಂದೆ ಆ್ಯಡ್ ಮಾಡ್ರಿ ಐ ಆಮ್ ಸಿಂಕಿಂಗ್ ಇನ್ ಡ್ರೀಮ್ಸ್ ಡ್ರೀಮ್ ಅನ್ನೋದು ಗೊತ್ತಿಲ್ಲ ನಿಮಗೆ ಇನ್ ಡ್ರೀಮ್ಸ್ ಮುಂದೆ ಆ್ಯಡ್ ಮಾಡ್ರಿ ಮುಂದೆ ರೈಟಾ ಬಟ್ ಇದು ಮಾತ್ರ ಕರೆಕ್ಟ್ ಆಗಬೇಕು ಸೊ ನೋಡಿರಲ್ಲ ಸ್ನೇಹಿತರೆ ಇವು ಕಂಡೀಷನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅದಕ್ಕೆ ನೋಡಿದೀವಿ ಕೆಲವೇ ನಡೀತಾ ಇರ್ಬೇಕು ಪ್ರೆಸೆಂಟಾಗಿ ಕೆಲಸ ನಡೀತಿರ್ಬೇಕು ಹೆಂಗೆ ಯೂಸ್ ಮಾಡ್ತೀವಿ ಫಾರ್ಮುಲಾ ನೋಡಿದೀವಿ ಮತ್ತು ಎಷ್ಟು ಸ್ಪೀಡಾಗಿ ಯೂಸ್ ಮಾಡ್ತೀವಿ ರೆಡಿಮೇಡ್ ಇದೆ ರೆಡಿಮೇಡ್ ಜಸ್ಟ್ ಇದ್ರ ಮುಂದೆ ವರ್ಕ್ ಬಚ್ಚಿದ್ರು ಸಾಕು ಸೊ ನೋಡ್ರಿ ಐ ಯಾಮ್ ಬಂದಾಗ ಐ ಎನ್ ಜಿ ಬರ್ಬೇಕು ಯಾಮಿ ಈಸ್ ಬಂದಾಗ ಐ ಎನ್ ಜಿ ಬರ್ಬೇಕು ಕೆಲವೊಂದು ಸರಿ ಯಾಮಿ ಈಸ್ ಬರ್ತದ ಬಟ್ ಐ ಎನ್ ಜಿ ವರ್ಗ್ ಬರಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತೆ ಪಿ ಪಿ ವಿ ತ್ರೀ ಬರ್ತದ ಅದು ಮುಂದೆ ನೋಡೋಣ ಅದೇ ಬಿ ಪಿ ಎಸ್ ಐ ಬ್ಯಾಂಚ್ ಅಂದರೆ ಕಲಿಬೇಕಾದ್ರೆ ಅದೇ ಇಂಪಾರ್ಟೆಂಟ್ ಸೊ ನೋಡಿರಿ ಇವಾಗ ಇವನ್ನ ಈಗೇನು ನಾವು ಕಂಡೀಷನ್ಸ್ ನೋಡಿದ್ದೀವಲ್ಲ ಕಂಡೀಷನ್ಸ್ ನೋಡಿ ನಾನು ಫಸ್ಟ್ ಹೇಳಿದೆ ನಾನು ನಿಮಗೆ ಕನ್ನಡ ಪರ್ಫೆಕ್ಟ್ ಬರ್ಬೇಕು ನಮಗೆ ಈಗ ನೋಡಿರಿ ಐ ಎಮ್ ಸೇ ಫಾರ್ ಎಕ್ಸಾಂಪಲ್ ಸಿಂಕಿಂಗ್ ಅಂದ್ಕೊಳ್ಳೋಣ ಸಿಂಕಿಂಗ್ ಅಂದ್ರೆ ಏನು ರೀ ಮುಳುಗೋದು ಸೊ ಐ ಆಮ್ ಸಿಂಕಿಂಗ್ ಮುಂದೆ ಏನಾದರೂ ಹಚ್ಕೊಳ್ರಿ ನೀವು ಐ ಆಮ್ ಸಿಂಕಿಂಗ್ ಎಲ್ಲಿ ಬಾವಿಯಾಗ ಕೆರೆಯಾಗ ಕ್ಯಾನ್ಲಾಗ ನದಿಯಾಗ ಸಮುದ್ರದಾಗ ಎಲ್ಲಾದರೂ ಅಂದ್ಕೊಳ್ರಿ ನೀವು ಮುಂದಿನ ಇಂಪಾರ್ಟೆಂಟ್ ಅಲ್ಲ ನಮಗೆ ಇದು ಇಂಪಾರ್ಟೆಂಟ್ ಐ ಆಮ್ ಸಿಂಕಿಂಗ್ ಅಂದ್ರೆ ಏನು ನಾನು ಮುಳುಗುತ್ತಿದ್ದೇನೆ ಇಲ್ಲಿ ನೋಡ್ರಿ ನಾನು ಮುಳುಗುತ್ತಿದ್ದೇನೇನೆ ಅಂತ ಅನ್ಬೇಕು ಮುಳುಗುತ್ತೇನೆ ಅನ್ನಬಾರದು ಏನು ಸರ್ ವ್ಯತ್ಯಾಸ ಮುಳುಗುತ್ತಿದ್ದೇನೆ ಅಂದರೆ ಕೆಲಸ ನಡೆದದ ಮುಳುಗುತ್ತೇನೆ ಅಂದರೆ ಇನ್ನು ಮುಳುಗುತ್ತಾ ಇಲ್ಲ ಇನ್ನು ಕೆಲವ ಕ್ಷಣಗಳಲ್ಲಿ ನಡೀತಾ ಇದೆ ಸಿಂಪಲ್ ಪ್ರೆಸೆಂಟೇ ಮಾತಾಡ್ಬೇಕು ಅದಕ್ಕೆ ಹೇಳಿದ್ದು ನಾನು ಫಸ್ಟ್ ಕನ್ನಡ ಪರ್ಫೆಕ್ಟ್ ಬರಬೇಕು ಕನ್ನಡದಾಗ ನಾವು ಕನ್ಫರ್ಮ್ ಅಂತ ಕರಿ ಆರಾಮ್ ಇಂಗ್ಲೀಷ್ ಬರ್ಬೋದು ನೀ ಕನ್ನಡ ಮಾತಾಡ್ಬೇಕಾದ್ರೆ ನಾನು ಮುಳುಗುತ್ತೇನೆ ಅಂತ ಅಂದಿನ ಅಥವಾ ಮುಳುಗುತ್ತಿದ್ದೇನೆ ಅಂದಿನ ನಿನಗೆ ಗೊತ್ತಿರಬೇಕು ಮುಳುಗುತ್ತಿದ್ದೇನೆ ಅಂದರೆ ಇಲ್ಲಿ ಮಾತಾಡ ಮುಳುಗುತ್ತೇನೆ ಅಂದರೆ ಸಿಂಪಲ್ ಪ್ರೆಸೆಂಟ್ನೇ ಕೆಲವೇ ಕ್ಷಣಗಳಲ್ಲಿ ನಡಿಬೇಕಲ್ಲ ಕೀಪ್ ಇನ್ ಮೈಂಡ್ ಸೊ ಅದಕ್ಕೆ ನಾನು ಹೇಳಿದ್ದು ಇಂಗ್ಲೀಷ್ ಈಜಿ ಅದ ರೀ ಇಂಗ್ಲೀಷ್ ಈಸಿ ಕಲಿಬೋದು ನಮ್ಗೆ ಕನ್ನಡ ಭಾಳ ಕಷ್ಟ ಅದ ಯಾಕಂದ್ರೆ ಕನ್ನಡದ ನಾವು ಹೆಂಗೆ ಬೇಕಂಗೆ ಮಾತಾಡ್ತೀವಿ ನಮ್ಗೆ ವ್ಯತ್ಯಾಸನ ಅರ್ಜಿ ಅಬ್ಸರ್ವ್ ಮಾಡಲ್ಲ ಅವಾಗ ಮುಳುಗುತ್ತೇನೆ ಮುಳುಗುತ್ತಿದ್ದೇನೆ ಮುಳುಗುತ್ತಿದ್ದೇನೆ ಮುಳುಗುತ್ತಿದ್ದೇನೆಂದ್ರೆ ಕೆಲಸ ನೋಡೋದ ಮುಳುಗುತ್ತೇನೆ ಕೆಲವೇ ಕ್ಷಣಗಳು ನಡಿಬೇಕು ಅನ್ನೋದು ಅಬ್ಸರ್ವ್ ಮಾಡಲ್ಲ ಸೊ ಇವಾಗ ನಿಂತು ನೀವು ಪ್ರಾಕ್ಟೀಸ್ ಮಾಡಿರಿ ಸೊ ಕಂಡೀಷನ್ಸ್ಗಳು ಪರ್ಫೆಕ್ಟ್ ಆಗಿರಿ ಬರ್ಕೊಳಿ ನೋಟಲ್ಲಿ ನಿಮ್ಗೆ ಒಂದೇ ಅಂತಂದ್ರೆ ಪಿ ಡಿ ಎಫ್ ಕೊಟ್ಟಿರ್ತೀನಿ ನೋಡಿರಿ ಮತ್ತು ಆ ಪಿ ಡಿ ಎಫ್ ಲಿಂಕ್ ನಿಮ್ಗೆ ಓಪನ್ ಆಗಿಲ್ಲ ಅಂದರೆ ಅರ್ಥ ಇಷ್ಟೇ ನೀವು ಟೆಲಿಗ್ರಾಮ್ ಆ್ಯಪ್ ಯೂಸ್ ಮಾಡಬೇಕು ಟೆಲಿಗ್ರಾಮ್ ಆ್ಯಪಲ್ಲಿ ಒಂದು ವಿಶ್ವ ಕಿಂಗ್ಡನ್ ಚೇಜ್ ಯುವರ್ ಡ್ರೀಮ್ ಅಂತ ನಾಟ್ ಓನ್ಲಿ ಇದು ಇಂಗ್ಲೀಷು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಾಗೆ ನನ್ನ ಅನುಭವಗಳನ್ನು ನನ್ನೆರಡು ಜಾಬ್ ತೊಗೊಂಡಂಥ ಅನುಭವಗಳನ್ನು ನನ್ನ ಬಳಿ ಪಿ ಡಿ ಎಫ್ ನೋಟ್ಸ್ಗಳಿದ್ರೆ ಎಲ್ಲನೂ ಕೂಡ ರೆಡಿಮೇಡ್ ಕೊಡೋಲ್ಲ ನಾನು ಮಾಡಿದವನ ಇವಾಗಿ ನಿಮ್ಮ ಕ್ಲಾಸ್ ಮಾಡೋಣ ಕೊಡ್ತಿರ್ತೀನಿ ಆ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬೇಕಾಗತ್ತಾ ಸೊ ಅದ್ರಾಗ ಪಿ ಡಿ ಎಫ್ ನೋಟ್ಸ್ ಇರ್ತೈತೆ ಸುಮಾರು ಮುನ್ನೂರು ವರ್ಬ್ಸನ್ನು ವರ್ಬ್ಗಳು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮುನ್ನೂರು ವರ್ಬ್ಸನ್ನು ನಾನು ನಾನೇ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ ರೀ ಆ ಮುನ್ನೂರು ವರ್ಗಗಳು ಪ್ರತಿನಿತ್ಯ ದಿನಕ್ಕೆ ಸಂಬಂಧಪಟ್ಟಂಥವು ನೀವು ಪಿ ಯು ಸಿ ಇರಿ ಡಿಗ್ರಿ ಓದ್ತಾ ಇರಿ ನೀವು ಕಾಂಪಿಟೇಟಿವ್ ಓದ್ತಾಯಿರಿ ಎಮ್ ಎ ಕನ್ನಡ ನಿಮಗೆ ಇಂಗ್ಲೀಷ್ ಯಾರಿಗಾನ ಇದ್ದವ್ರಿಗೆ ಹೇಳಕತ್ತೀನಿ ರೀ ನೀಟಾಗಿ ಫಸ್ಟ್ ವಿಡಿಯೋ ಏನಾದರೂ ನೀವೇನಾದರೂ ಆಗಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಸರಳವಾಗಿ ಇಂಗ್ಲೀಷ್ ಬರ್ತದೆ ನೋಡಿರಿ ನಮಗೆ ಇಂಗ್ಲೀಷಲ್ಲಿ ನಾವೇನು ಫ್ಲೂಯೆಂಟಾಗಿ ಆ ಟಸಫ ಪೂರ್ತಿ ಕಲಿಯೋದು ಬೇಡ ಈ ವಿಡಿಯೋ ಯಾರಿಗೋಸ್ಕರಪ್ಪ ಅಂತಂದರೆ ಅಷ್ಟು ಅಪ್ಗ್ರೇಡೆಡ್ ಇದ್ದರಿಗೋಸ್ಕರ ಅಥವಾ ಏನೋ ತುಂಬ ದ ಇಟ್ಸ್ ನಾಟ್ ಫಾರ್ ದ್ಯಾಮ್ ಇಟ್ ಈಸ್ ಓನ್ಲಿ ದೊ ದ ಪೀಪಲ್ ಹು ಆರ್ ಅ ಆಫ್ ಇಂಗ್ಲೀಷ್ ಯಾರು ಇಂಗ್ಲೀಷ್ ಬಗ್ಗೆ ತುಂಬ ಭಯ ಅದೆ ಇಂಗ್ಲೀಷ್ ಅಂದರೆ ಕೇಳಿರಿಮೆ ಅದೇ ನಾನು ತುಂಬ ಜನ ನನ್ನ ಕ್ಲಾಸ್ಮೇಟ್ ಬಿ ಎಡ್ಡು ಎಮ್ ಎಡ್ಡು ಈ ಡಿ ಎಡ್ಡು ಎಮ್ ಎ ಕನ್ನಡ ಇಂಥ ತುಂಬ ಜನ ನೋಡಿದ್ದೀನಿ ಇಂಗ್ಲೀಷ್ಗೋಸ್ಕರ ಅವರು ತಮ್ಮ ಗೋಲೆ ಬಿಟ್ಬಿಟ್ಟಾರೆ ನಾನು ತುಂಬ ಸಲ ನಾನು ಭಾಳ ಅರ್ಟ್ ಅದನ್ನು ಸೊ ಅಂಥವರೆಲ್ಲಗೆ ಶೇರ್ ಮಾಡಿಕೊಡ್ರಿ ಯೂಸ್ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಆಗ್ರಿ ವೇರಿ ಸೋನಾಗ್ಯಿಸಿ ಇವತ್ತಿದು ಎರಡನೇ ಟೆನ್ಸ್ ಅದ ವೆರಿ ಸೋನಾಗಿ ಹನ್ನೆರಡು ಟೆನ್ಸ್ನ ಮುಗಿಸ್ತೀನಿ ವಿಿದಿನ ಒನ್ ವೀಕಲ್ಲಿ ಹನ್ನೆರಡು ಟೆನ್ಸ್ನ ಮುಗಿಸ್ತೀನಿ ಸೊ ಹನ್ನೆರಡು ಟೆನ್ಸ್ ಮೇಲೆ ನಿಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲೀಷ್ ಬರ್ತಾ ಒಂದು ಸಲ ನೀಟಾಗಿ ವರ್ಕ್ ಮಾಡ್ಬೇಕು ಸರ್ ನಾವೇನು ಬುಕ್ ಹಿಡ್ಕಂಡೇ ಓದಬೇಕೇನು ಬುಕ್ ಹಿಡ್ಕೊಂಡು ಓದಕ್ಕೆ ಹೋಗ್ಬೇಡ್ರಿ ನೀವು ಈಗ ಜರ್ನಿ ಮಾಡ್ತೀರಲ್ಲ ಜರ್ನಿ ಮಾಡೋ ಟೈಮಿಗೆ ಜಸ್ಟ್ ಒಂದು ಸರಿ ಕತಿ ನೆನ್ಮಾಡ್ಕೊಡ್ರಿ ಆ ಸ್ಟೋರಿ ನೆನ್ಪಿ ಕೊಡ್ರಿ ಸ್ಟೋರಿದಾಗ ಒಂದನೇ ಮನೆ ನೆನಪು ಕೊಡ್ರಿ ಒಂದೇ ಮಕ್ಕಳ ನೆನ್ಮಾಡ್ಕೊರಿ ಆ ಮನೆ ಯಾವಾಗ ಯೂಸ್ ಮಾಡ್ತೇವೆ ನೋವು ನೆನ್ಮಾನ್ ಕೊಡ್ರಿ ಫಾರ್ಮುಲಾ ನೋಡ್ಕೊಡ್ರಿ ಕಂಡೀಷನ್ಸ್ ನೋಡ್ಕೊಡಿರಿ ಯೂಸ್ ದ್ಯಾಟ್ ಇಂಗ್ಲೀಷ್ನ ಹಾಡಾಡ್ತ ಕಲಿಬೋದು ನೀವು ಗ್ರೌಂಡಿಗೆ ಹೋದಾಗ ಸುಮ್ಮನೆ ಉದ್ರಿ ಮಾತಾಡೋದು ಬದಲಾಗಿ ಜಸ್ಟ್ ಡೂ ಯುವರ್ ಸೆಲ್ಫ್ ನಾವು ಸರಿ ಕರಿತೀವಿ ಸರ್ ಇಂಗ್ಲೀಷ್ ಬರಬೇಕು ಅಂತಂದ್ರೆ ನಮ್ಗೆ ಮಾತಾಡೋರು ಇರಬೇಕು ರೀ ಯಾಕೆ ಬೇಕು ರೀ ಮಾತಾಡೋರು ಮಾತಾಡೋರು ಸಿಗಲ್ಲ ರೀ ನಮಗೆ ನಾವು ಕನ್ನಡದವರು ನಮ್ಗೆ ಇಂಗ್ಲೀಷ್ ಮಾತಾಡೋರು ಸಿಗಲ್ಲ ನಂಬಲ್ಲಿನೇ ಒಂದು ಆಂತರಿಕ ಮನಸ್ಸು ಎಕ್ಸ್ಟರ್ನಲ್ ಮೈಂಡು ಇಂಟರ್ನಲ್ ಮೈಂಡ್ ಅಂತ ಆತ್ಮ ಅಂತರಾತ್ಮ ಮತ್ತು ಬಹಿರಾತ್ಮ ಅಂತ ಇದೆ ಇವನು ಕೇಳಿ ನೀನೆ ನೀನು ಹೇಳಪ್ಪ ನಾನು ಮಾತಾಡ್ತೀನಿ ಅಂತ ದೇರ್ ಈಸ್ ಅ ಬ್ಯೂಟಿ ಇನ್ ಲೈಫ್ ಯಾರು ಸೊ ಅದನ್ನು ಎಂಜಾಯ್ ಮಾಡಿರಿ ಯೂಸ್ ಅನ್ನಿಸ್ತೇವೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಇನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು